ನನ್ನ ಕಮ್ಯುನಿಟಿ ಪೋಸ್ಟರ್ ಹೇಳಿದಾಗೆ ಯಾವುದಾದ್ರೂ ಕಮೆಂಟ್ ನನಗೆ ಇಷ್ಟ ಆದರೆ ಅದರ ಕಮೆಂಟ್ಸನ್ನು ಪಿಕ್ ಮಾಡಿಬಿಟ್ಟು ಅದರ ಬಗ್ಗೆ ನನ್ನ ಒಪಿನಿಯನ್ ಶೇರ್ ಮಾಡ್ತೀನಿ. ಸೊ ಇಲ್ಲೊಂದು ಕಮೆಂಟ್ ಇದೆ, ಒಂದು ಪರ್ಟಿಕ್ಯುಲರ್ ಆಚರಣೆ ನಮಗೆ ಮೂಢನಂಬಿಕೆ ಅಂತ ಅನಿಸಿದ್ರೆ, ಅದರಿಂದ ಏನೂ ಪ್ರಯೋಜನ ಇಲ್ಲ ಅನಿಸಿದ್ರೆ, ತಪ್ಪು ನಡೀತಾ ಇದೆ ಅಂತ ಅನಿಸಿದ್ರೆ, ನಾವು ಅದ್ರ ವಿರುದ್ಧ ಮಾತಾಡಬೇಕಾಗತ್ತೆ. ಆದರೆ ನಾನು ಹೇಳುತ್ತರ, ಆಚರಣೆ ಮಾಡ್ತಾ ಇರುವಂಥ ಜನರನ್ನ ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು ಅಂತ ಹೇಳಿದ್ರೆ, ಈ ಥರ ಮೂಢನಂಬಿಕೆಗಳನ್ನು ಸ್ಟಾಪ್ ಮಾಡೋದು ಹೇಗೆ? ಇದೊಂಥರ ಕಾಂಟ್ರಡಿಕ್ಟ್ ಆಗಲ್ವಾ? ಇದು ಕ್ವೆಶ್ಚನ್, ಇಟ್ಸ್ ಎ ಗುಡ್ ಕ್ವೆಶ್ಚನ್. ನೋಡಿ, ನಾನು ಯಾವುದಾದ್ರೂ ಒಂದು ವಿಷಯ ಫುಲ್ ಮೂಢನಂಬಿಕೆನೇ ಆಗಿದ್ರೆ ಅದರ ಬಗ್ಗೆ ಮಾತಾಡೋದು ಬೇರೆ, ಅದರಲ್ಲೇನು ತರ್ಕ ಇಲ್ಲ, ಅದು ಸೈಂಟಿಫಿಕ್ ಆಗಿಲ್ಲ, ಅದರಿಂದ ಆಕ್ಚುಲಿ ಏನು ಪ್ರಯೋಜನ ಇಲ್ಲ, ಈ ಥರ ಹೇಳೋದೇ ಬೇರೆ, ಮೇಕಿಂಗ್ ಫನ್ ಆಫ್ ಇಟ್ ಬೇರೆ ಆಗಿಬಿಡುತ್ತೆ. ಅಷ್ಟೇ ಅಲ್ಲ, ಅದನ್ನು ನಡೀತಾ ಇರುವಾಗಲೇ ಅದನ್ನು ಟೀಕೆ ಮಾಡೋದಿದೆಯಲ್ಲ, ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ನಾವು ಫೈಟನ್ನು ಸೂಕ್ಷ್ಮವಾಗಿ ಮಾಡಬೇಕಾಗತ್ತೆ, ಜನರ ಇಮೋಷನ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲ, 10 ವರ್ಷ ಮೊದಲಿರೋ ಥರ ಇವಾಗಿಲ್ಲ, ಪ್ರತಿಯೊಂದು ಸ್ಟೇಟ್ಮೆಂಟ್ ಕೂಡ ರಿಲಿಜಿಯಸ್ ಮತ್ತು ಪೊಲಿಟಿಕಲ್ ಆಗುತ್ತೆ. ಇಂಥ ಟೈಮಲ್ಲಿ ನಾವು ಇನ್ನೂ ಕಾಷಸ್ ಆಗಿರಬೇಕಾಗತ್ತೆ. ನಾನೊಂದು ಎಕ್ಸಾಂಪಲ್ ಕೊಡ್ತೇನೆ. ಒಂದು ಹಾವಿಗೆ ಹಾಲು ಕುಡಿಸೋದು, ಅದು ಯಾವುದೇ ಫೆಸ್ಟಿವಲ್ ಆಗಿದ್ದಿರಬಹುದು, ಇಟ್ ಈಸ್ ನಾಟ್ ರೆಕಮೆಂಡೆಡ್. ಹಾಲು ಅನ್ನೋದು ಹಾವುಗಳಿಗೆ ಅದು ಹಾನಿಕಾರಕ. ಸ್ನೇಕ್ಸ್ ಆರ್ ಕಾರ್ನಿವರಸ್ ಕ್ರೀಚರ್ಸ್. ಅದರ ಡೈಜೆಸ್ಟಿವ್ ಸಿಸ್ಟಮ್ಗೆ ಹಾಲು ಸೂಟ್ ಆಗೋದೇ ಇಲ್ಲ, ಡೈರಿ ಪ್ರಾಡಕ್ಟ್ ಸೂಟ್ ಆಗೋದಿಲ್ಲ, ಇಂಡೈಜೆಷನ್ ಆಗ್ಬೋದು, ಬೇರೆ ಬೇರೆ ಪ್ರಾಬ್ಲಮ್ಸ್ ಬರ್ಬೋದು, ಹಾವು ಸತ್ತು ಕೂಡ ಹೋಗ್ಬೋದು. ಸೊ ಇದನ್ನ ಸ್ಟಾಪ್ ಮಾಡೋದು ಹೇಗೆ? ಯಾವ್ದಾದ್ರೂ ಒಂದು ಫೆಸ್ಟಿವಲ್ ಟೈಮಲ್ಲಿ ಯಾರಾದರೂ ಹಾವು ಹಾಳಾಗ್ತಾ ಇದ್ರೆ, ಇಫ್ ವಿ ಟ್ರೈ ಟು ಮೇಕ್ ಫನ್ ಆಫ್ ದೆಮ್, ಅದು ಅವರಿಗೆ ಅಫೆನ್ಸಿವ್ ಆಗ್ಬೋದು, ಯಾಕಂದ್ರೆ ಆ ಪರ್ಟಿಕ್ಯುಲರ್ ಆಚರಣೆ ಮೇಲೆ ಇಮೋಷನ್ ಅಸೋಸಿಯೇಟ್ ಆಗಿರುತ್ತೆ. ಸೊ ಇನ್ಸಲ್ಟ್ ಮಾಡೋದು, ತಮಾಷೆ ಮಾಡೋದು, ಈ ತರ ಮಾಡೋದ್ರಿಂದ ನಾವು ಅದನ್ನ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ, ಅದ್ಯಾವುದೋ ಬೇರೆ ದಾರಿಗೆ ಹೋಗ್ಬಿಡುತ್ತೆ. ಅಷ್ಟೇ ಅಲ್ಲ, ಮನುವಾದಿಗಳು ಇದನ್ನು ಉಪಯೋಗಿಸ್ಕೊಳ್ಳಬಹುದು, ನಮ್ಮ ಕಲ್ಚರ್ ಮೇಲೆ ಅಟ್ಯಾಕ್, ನಮ್ಮ ಟ್ರೆಡಿಷನ್ ಮೇಲೆ ಅಟ್ಯಾಕ್, ನಮ್ಮ ರಿಲಿಜನ್ ಮೇಲೆ ಅಟ್ಯಾಕ್, ಈ ತರ ಅದಕ್ಕೊಂದು ಬೇರೆ ಪರ್ಸ್ಪೆಕ್ಟಿವ್ ಕೊಟ್ಟುಬಿಟ್ಟು ನಾವು ಹೋಗಿರೋದು ಮೂಢನಂಬಿಕೆಗಳನ್ನ ಸ್ಟಾಪ್ ಮಾಡೋದಕ್ಕೆ. ಅವರು ನಮ್ಮನ್ನೇ ಕಮ್ಯುನಿಟಿ ವೈರಿ ಮಾಡಿಬಿಡ್ಬೋದು, ಆ ಟ್ಯಾಲೆಂಟ್ ಅವರಿಗಿದೆ. ಆದ್ದರಿಂದ ಕೆಲವೊಂದು ವಿಷಯ ತುಂಬ ಸೆನ್ಸಿಟಿವ್ ಆಗಿ ನಾವು ಹ್ಯಾಂಡಲ್ ಮಾಡಬೇಕಾಗತ್ತೆ. ನಮ್ಮ ಮಾತಿಂದ ಜನರ ಮನಸ್ಸಿನಲ್ಲಿ ಒಂದು ಕ್ವೆಶ್ಚನ್ ಬರೋ ಥರ ಮಾಡಬೇಕು. ಇಲ್ಲಿವರೆಗೆ ನಾವು ತಿಳ್ಕೊಂಡು ಬಂದಿರೋದು ನಿಜವಾಗ್ಲೂ ಸರಿನಾ ತಪ್ಪಾ ಅಂತ ಅವರನ್ನೇ ಅವ್ರು ಕೇಳ್ಕೋಬೇಕು. ಮತ್ತೆ ಎಲ್ಲರ ಮೇಲೆ ಇಂಪ್ಯಾಕ್ಟ್ ನೀವು ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ಕೆಲವರು ಎಜುಕೇಶನ್ ಕಡಿಮೆ ಆಗಿದ್ರೆ, ಕೆಲವರು ಹಳ್ಳಿ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ರೆ, ಎಕ್ಸ್ಟ್ರೀಮ್ಲಿ ರಿಲಿಜಿಯಸ್ ಜನ ಆಗಿದ್ರೆ, ಅವರನ್ನ ಬಿಟ್ಬಿಡಿ, ಅವ್ರಿಗೆ ಫೋರ್ಸ್ ಮಾಡೋದಕ್ಕೆ ಹೋಗ್ಬೇಡಿ. ಆದ್ರೆ ಯಂಗ್ ಜನರೇಷನ್ ಇರುತ್ತೆ, ಸ್ವಲ್ಪ ಎಜುಕೇಟೆಡ್ ಸೆಕ್ಷನ್ ಇರುತ್ತೆ, ಹಳ್ಳಿಯಲ್ಲೂ ಇತ್ತೀಚೆಗೆ ಕೆಲವರು ಓಪನ್ ಮೈಂಡೆಡ್ ಆಗಿರ್ತಾರೆ, ಎಸ್ಪೆಷಲಿ ಯಂಗ್ ಜನರೇಷನ್. ಅವ್ರ ಮನಸ್ಸಲ್ಲಿ ಟ್ರಿಗರ್ ಆಗೋ ಥರ ಮಾಡಬೇಕು ಹೊರತು ಮಾಡೋವರಿಗೆ ಅಫೆನ್ಸಿವ್ ಕ್ರಿಯೇಟ್ ಆಗೋ ಥರ ಮಾಡಬಾರ್ದು. ಅಷ್ಟೇ ಅಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ನಂಬರ್ ಒನ್ ಸ್ಟೆಪ್ ಅಂತ ಹೇಳಿದ್ರೆ, ನಾವು ಅದನ್ನು ಮಾಡದೇ ಇರೋದು ಇಂಪಾರ್ಟೆಂಟ್. ಯಾರು ಎಷ್ಟು ಫೋರ್ಸ್ ಮಾಡಿದ್ರು ಕೂಡ ನೀವು ಮಾಡಿ, ನಾನು ಮಾಡೋದಿಲ್ಲ. ನೀವು ನಂಬ್ತೀರಾ, ನೀವು ಮಾಡಿ, ನಾನು ನಂಬಲ್ಲ, ನಾನು ಮಾಡೋದಿಲ್ಲ. ಎಲ್ಲ ಕಡೆ ನೀವು ಇದನ್ನು ಮಾಡೋದಕ್ಕಾಗೋದಿಲ್ಲ. ಕೆಲವೊಂದು ಆಚಾರಗಳಲ್ಲಿ, ಕೆಲವೊಂದು ರಿಚುವಲ್ಸಲ್ಲಿ ನಿಮಗೆ ಫೋರ್ಸ್ ಮಾಡಿ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ನೀವು ಅದನ್ನು ಮಾಡೋ ಥರ ಈ ಸೊಸೈಟಿ ಮಾಡುತ್ತೆ. ನಿಮ್ಮ ಹತ್ತಿರದವರೇ ಅದನ್ನು ಮಾಡ್ತಾರೆ, ಆದರೆ ಎಷ್ಟಾಗುತ್ತೆ ಅಷ್ಟು ನೀವು ಫರ್ಮ್ ಆಗಿರಬೇಕಾಗತ್ತೆ. ದೇವರ ಹೆಸರಲ್ಲಿ ಆಗ್ತಾ ಇರುವಂಥ ಮೋಸ, ನಮ್ಮ ಅಕ್ಕಪಕ್ಕ ನಡೀತಾ ಇರುವಂಥ ಮೂಢನಂಬಿಕೆಗಳು, ಇವರನ್ನೆಲ್ಲ ಹೋಗಲಾಡಿಸೋದು ಅಷ್ಟೊಂದು ಈಸಿ ವಿಷಯ ಅಲ್ಲ. ಶತಮಾನಗಳಿಂದ ಜನರು ಟ್ರೈ ಮಾಡ್ತಾನೆ ಇದ್ದಾರೆ. ಎಷ್ಟೊಂದು ಎಜುಕೇಟ್ ಆದರೂ ಎಜುಕೇಷನ್ ಕೂಡ ಇದನ್ನು ಕಿತ್ತಿ ಎಸೆಯೋದಕ್ಕಾಗಿಲ್ಲ. ಯಾಕಂದರೆ ನೀವೇ ನೋಡ್ಬೋದು, ಅನ್ಎಜುಕೇಟೆಡ್ ಅವರು, ಹಳ್ಳಿಯವರು ಮಾತ್ರ ಪ್ರಾಕ್ಟೀಸ್ ಮಾಡಿದ್ರೆ ಪ್ರಶ್ನೆ ಬೇರೆ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸಲ್ಲಿ ಇರೋರು ತಮ್ಮನ್ನು ತಾವು ತುಂಬ ಸೈಂಟಿಫಿಕ್, ತುಂಬ ಎಜುಕೇಟೆಡ್, ತುಂಬ ರ್ಯಾಷ್ನಲ್, ತುಂಬ ಲಾಜಿಕಲ್ಲಾಗಿ ಯಾರು ತಮ್ಮನ್ನು ತಾವು ಪ್ರೆಸೆಂಟ್ ಮಾಡ್ಕೋತಾರೋ ಅವರು ಕೂಡ ಒಳಗೊಂದೊಳಗೆ ಈ ಥರ ಮಾಡ್ತಾ ಇರ್ತಾರೆ. ಸುಮ್ಮನೆ ಫಾರ್ಮ್ಯಾಲಿಟಿಗೆ ಮಾಡೋದಷ್ಟೇ, ಯಾಕೆ ರಿಸ್ಕ್, ಸುಮ್ಮನೆ ಒಂದು ಮಾಡಿದ್ರಾಯ್ತು ಅಷ್ಟೇ, ಈ ಥರ ಎಲ್ಲ ಡೈಲಾಗ್ ಹೇಳಿಬಿಟ್ಟು ಜನ ಮೂಢನಂಬಿಕೆಗಳನ್ನು ಫಾಲೋ ಮಾಡ್ತಾನೆ ಇರ್ತಾರೆ. ಹಾವಿಂದು ಒಂದು ಚಿಕ್ಕ ಎಕ್ಸಾಂಪಲ್, ಇದೊಂದು ಸಿಂಪಲ್ ಎಕ್ಸಾಂಪಲ್, ಅದನ್ನು ಇನ್ಕಾರ್ಪೊರೇಟ್ ಮಾಡೋದು ಕೂಡ ತುಂಬ ಈಸಿ. ನಾನು ನಿಮಗೆ ತುಂಬ ಸೆನ್ಸಿಟಿವ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ತಂದೆ ಅಥವಾ ತಾಯಿ ಸ್ಥಾನದಲ್ಲಿದ್ದೀರಿ ಅಂತ ಇಟ್ಕೊಳ್ಳಿ. ನಿಮ್ಗೊಂದು ಮಗು ಇದೆ, ಒಂದು ಹುಡುಗ ಇದ್ದಾನೆ, ಹೀಸ್ ಇಲ್ ತುಂಬ ಸೀರಿಯಸ್ ಆಗಿದೆ ಅಂತ ಇಟ್ಕೊಳ್ಳಿ. ಇದು ಹೈಪೊಥೆಟಿಕಲ್ ಸಿಚುವೇಶನ್, ಯಾರಿಗೂ ಆಗದೇ ಇರಲಿ, ಅದಾಗಿದೆ ಅಂತ ಅಂದ್ಕೊಳ್ಳಿ. ತುಂಬ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ತೋರಿಸ್ತೀರಾ, ಎಲ್ಲೋ ನಿಮ್ಗಂತ ಸೊಲ್ಯೂಷನ್ ಸಿಗೋದಿಲ್ಲ. ಆಲ್ಟರ್ನೇಟ್ ಮೆಡಿಸಿನ್ಸ್ ಅಂದ್ರೆ ಈ ಆಯುರ್ವೇದ, ಹೋಮಿಯೋಪತಿ, ಅದನ್ನು ನೀವು ಟ್ರೈ ಮಾಡ್ತೀರಾ, ಅಲ್ಲೂ ನೀವು ಸೊಲ್ಯೂಷನ್ ಸಿಗೋದಿಲ್ಲ. ನಿಮ್ಮಲ್ಲೊಂದು ಭಯ ಕ್ರಿಯೇಟ್ ಆಗಿರುತ್ತೆ, ಆ ಭಯ ನಿಮ್ಮನ್ನ ಬ್ಲೈಂಡ್ ಮಾಡುತ್ತೆ. ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಪೀಪಲ್ ವಿಲ್ ಲವ್, ಮಕ್ಕಳ ವಿಷಯ ಬಂದಾಗ, ತಂದೆ ತಾಯಿ ವಿಷಯ ಬಂದಾಗ ಇಮೋಷನ್ ತುಂಬಾ ಹೈ ಇರುತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಏನಾದರೂ ಆಗ್ಲಿ, ಹೇಗಾದ್ರೂ ಮಾಡಿ ಈ ಮಗುವನ್ನು ಬದುಕ್ಬಿಡ್ಲಿ ಅಂತ ಅನ್ಸುತ್ತೆ ನಮಗೆ. ಮೋಸ್ಟ್ ಆಫ್ ದ ಪೀಪಲ್, 99% ಅಂತಾನೆ ಅನ್ಕೊಳ್ಳೋಣ, ನಮ್ಮ ಸೈಂಟಿಫಿಕ್ ಟೆಂಪರ್ ಅಷ್ಟೊಂದು ಸ್ಟ್ರಾಂಗ್ ಆಗಿ ಇರೋದಿಲ್ಲ. ನಾವು ಮೂಢನಂಬಿಕೆಗಳನ್ನ ಬಿಲೀವ್ ಮಾಡೋದಿಲ್ಲ, ಈ ಮಾಟ ಮಂತ್ರವನ್ನು ಅಷ್ಟೊಂದು ಬಿಲೀವ್ ಮಾಡೋದಿಲ್ಲ ಅಂತ ಹೇಳಿದ್ರು ಕೂಡ, ಆ ಭಯದ ಥ್ರೆಶೋಲ್ಡ್ ಕ್ರಾಸ್ ಆಯ್ತು ಅಂದ ಕೂಡಲೇ ಏನನ್ ಬೇಕಾದ್ರೂ ಬಿಲೀವ್ ಮಾಡೋದಕ್ಕೆ ರೆಡಿ ಆಗ್ಬಿಡ್ತೀವಿ. ನಾವು ಇಂಥ ಸಿಚುವೇಶನ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ದೇವರ ಹೆಸರಲ್ಲಿ ದುಡಿಯೋದಕ್ಕೆ ಒಂದು ಮಾರ್ಕೆಟೇ ರೆಡಿ ಆಗಿರುತ್ತೆ. ಸೈಂಟಿಫಿಕ್ ಟೆಂಪರ್ ಇಲ್ಲದೇ ಇದ್ರಿಂದ, ಮನ್ಸ್ ತುಂಬಾ ವೀಕ್ ಆಗಿದ್ದರಿಂದ, ಸುಮ್ಮನೆ
ಯಾಕೆ ರಿಸ್ಕ್ ಅಂದ್ಬಿಟ್ಟು ನಾವು ಮಾಟ ಮಂತ್ರ ಹೋಮ ಹವನ ಎಲ್ಲ ಮಾಡಿಸ್ತೀವಿ. ನಾನು ಹೇಳ್ತಾ ಇರುವಂತ ಈ ಹೈಪೊಥೆಟಿಕಲ್ ಸಿಚುವೇಶನ್ ನಡೀತು ಅಂತ ಇಟ್ಕೊಳ್ಳಿ, ಆ ಮಗು ಬದುಕ್ಬಿಡ್ತು, ಕ್ರೆಡಿಟ್ ಯಾರಿಗೆ ಹೋಗುತ್ತೆ? ಅದ್ಯಾವುದೋ ಮಾಟ ಮಂತ್ರ ಹೋಮ ಹವನ ಮಾಡಿಸೋದಲ್ಲ ನೀವು, ಅದಕ್ಕೆ ಹೋಗುತ್ತೆ. ಅಟ್ ಲೀಸ್ಟ್ ನನ್ನ ಅಕ್ಕಪಕ್ಕ ನಡೀತಾ ಇರೋದನ್ನು ನಾನು ಏನು ನೋಡಿದ್ನೋ ಅದ್ರ ಪ್ರಕಾರ ಅದಕ್ಕೆ ಹೋಗ್ತಾ ಇದೆ. ಇನ್ನೊಂದು ಸತಿ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಇನ್ನೊಂದಿಷ್ಟು ಕಾರಣಕ್ಕೆ ಕೊಟ್ಟುಬಿಟ್ಟು ನಿಮ್ಮಿಂದಲೇ ನಮ್ಮ ಮಗು ಬದುಕ್ತು ಅಂತ ಹೇಳಿಬಿಟ್ಟು, ಯಾರೂ ಮಾಡೋಕ್ಕಾಗದೆ ಇರುವಂತಹದ್ದು, ಎಲ್ಲೂ ಆಗದೆ ಇರುವಂತಹದ್ದು ಈ ಮಾಟ ಮಂತ್ರ ಮಾಡಿಬಿಟ್ಟು ನಮ್ಮ ಮಗು ಜೀವ ಬದುಕಿದೆ ಅಂತ ಹೇಳ್ಬಿಟ್ಟು ನಾವು ಸ್ಪ್ರೆಡ್ ಮಾಡ್ತೀವಿ. ನಮ್ಮ ಕತೆ ಕೇಳಿದವರು ನೆಕ್ಸ್ಟ್ ಅವ್ರಿಗೇನಾದ್ರೂ ಆ ಸಿಚುವೇಶನ್ ಬಂದ್ರೆ ಯಾಕೆ ರಿಸ್ಕ್ ಅಂದ್ಬಿಟ್ಟು ಅವರು ಅದೇ ಮಾಟ ಮಂತ್ರ ಮಾಡಿಸ್ತಾರೆ. ಇವಾಗ ಸೆಕೆಂಡ್ ಸಿನಾರಿಯೋ ತಗೊಳ್ಳೋಣ. ಎಲ್ಲಾ ಮಾಡಿಸಿದ್ವಿ, ಅದ್ರ ಮಗು ಸತ್ತೋಯ್ತು, ಅವಾಗ ದುಡ್ಡು ವಾಪಸ್ ಕೇಳೋದಕ್ಕೆ ಹೋಗ್ತೀವ? ಆ ಮಾಟ ಮಂತ್ರ ಮಾಡಿದವನ್ನ ಬ್ಲೇಮ್ ಮಾಡ್ತೀವ? ದೇವರನ್ನ ಬ್ಲೇಮ್ ಮಾಡ್ತೀವ? ಅವರನ್ನ ಮಾತ್ರ ನಾವು ಟಚ್ ಮಾಡೋದಕ್ಕೂ ಹೋಗೋದಿಲ್ಲ. ಅಲ್ಲಿ ಯಾವುದೋ ವೆಸ್ಟರ್ನ್ ಡಾಕ್ಟರ್ ಅಥವಾ ಬೇರೆ ಯಾವುದೋ ಡಾಕ್ಟರ್ ಮೇಲೆ ಬ್ಲೇಮ್ ಮಾಡ್ತೀವಿ. ಇವ್ನು ಸ್ಟಾರ್ಟಿಂಗ್ ಇಂದನೇ ತಪ್ಪು ಮೆಡಿಸಿನ್ ಕೊಟ್ಟಿದ್ದ, ಮೊದಲಿಂದೆ ಅವ್ನ ನಂಬಿಕೆ ಇಲ್ಲಾಗಿತ್ತು ನನಗೆ, ಬೇಕು ಅಂತಲೇ ಹಾಸ್ಪಿಟಲಲ್ಲಿ ಇಷ್ಟೊಂದಿನ ಇಟ್ಕೊಂಡ್ರು. ಆ ಮಗು ಸತ್ತದ್ರಿಂದ ಒಂದು ಫ್ರಸ್ಟ್ರೇಷನ್ ಏನಿರುತ್ತೋ ಈ ತರ ತೆಕ್ಕೋತೀವಿ ನಾವು. ಇನ್ನೊಂದು ಸಿನಾರಿಯೋ ತಗೊಳ್ಳೋಣ. ಯಾರೋ ಒಬ್ಬ ಸೈಂಟಿಫಿಕ್ ಟೆಂಪರ್ ಇರುವಂತ ವ್ಯಕ್ತಿ ಇದ್ದಾನೆ ಅಲ್ಲಿ. ಅವನು ತಾನು ಏನಾದ್ರೂ ಮಾಡಿಸ್ತೀನಿ, ಇದು ಆರೋಗ್ಯದ ವಿಷಯ, ವೆಸ್ಟರ್ನ್ ಮೆಡಿಸಿನ್ ಆದ್ರೂ ಪರವಾಗಿಲ್ಲ, ಆಲ್ಟರ್ನೇಟ್ ಮೆಡಿಸಿನ್ ಆದ್ರೂ ಪರವಾಗಿಲ್ಲ, ಆದ್ರೆ ಮಾಟ ಮಂತ್ರ ಮಾತ್ರ ಮಾಡಿಸಲ್ಲ ಅಂತ ಹಠ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ. ಕಿಡ್ ಡೈಸ್, ಮಗು ಸತ್ತೋಗುತ್ತೆ. ಕಲ್ಪ್ರಿಟ್ ಯಾರು? ಆ ಹಠ ಮಾಡಿಬಿಟ್ಟು ಮಾಟ ಮಂತ್ರ ಮಾಡಿಸಿಲ್ವಲ್ಲ, ಮಗು ಸತ್ತೋದ್ ಕೂಡಲೇ ಅವನ ಫ್ಯಾಮಿಲಿ, ಅವನ ರಿಲೇಟಿವ್ಸ್, ಆ ಎಂಟೈರ್ ಸೊಸೈಟಿ ಅವನನ್ನ ಒಂಥರ ವಿಲನ್ ತರ ಟ್ರೀಟ್ ಮಾಡುತ್ತೆ. ಆಫ್ಟರ್ ಆಲ್ ಆ ಮಾಟ ಮಂತ್ರಕ್ಕೆ ಎಷ್ಟಂತ ತಗೋತಾ ಇದ್ರು? ಒಂದು 50,000 ತಾನೇ? ಎಷ್ಟೊಂದು ಲಕ್ಷಗಟ್ಟಲೆ ನಾವು ಖರ್ಚು ಮಾಡಿದ್ವಿ, ಒಂದು 50,000 ಅದಕ್ಕೆ ಕೊಟ್ಟರೆ ಏನ್ ಪ್ರಾಬ್ಲಮ್ ಆಗಿತ್ತು? ಅಥವಾ ಇನ್ನೊಂದು ರೀತಿಲಿ ಇದು ಒಂದು ಟ್ರೈ ಮಾಡಬಹುದಾಗಿತ್ತಲ್ವ? ನಾವು ಮಾಟ ಮಂತ್ರ ಮಾಡಿಸ್ಬೋದಾಗಿತ್ತಲ್ವ? ಮಾಡಿದ್ರೆ ಇನ್ನೊಂದು ನೆಗೆಟಿವ್ ಅಂತೂ ಆಗ್ತಾ ಇರ್ಲಿಲ್ವಲ್ಲ? ಇದೊಂದು ತುಂಬಾ ಇರಿಟೇಟಿಂಗ್ ಸ್ಟೇಟ್ಮೆಂಟ್. ಮಾಡಿಸೋದ್ರಿಂದ ನೆಗೆಟಿವ್ ಏನೂ ಆಗಲ್ವಲ್ಲ ಅಂತ. ನೆಗೆಟಿವ್ ಏನೂ ಆಗಲ್ವಂತೆ? 30,000, 40,000, 50,000 ಕೊಟ್ಬಿಡ್ಬೇಕಂತೆ. ಎನಿವೇಸ್, ಒಬ್ರು ಜೀವ ಹೋಗ್ತಾ ಇದೆ ಅನ್ನುವಂಥ ಸಿಚುವೇಶನ್ ಅಲ್ಲಿ ನಾವು ಯೂಶ್ವಲಿ ದೊಡ್ಡ ಮುಖ ನೋಡೋದಿಲ್ಲ. ಆದ್ರೆ ಸೈಂಟಿಫಿಕ್ ಟೆಂಪರ್ ಇರೋರಿಗೆ ಇದು ಲಾಜಿಕಲ್ ಅಂತ ಕೂಡ ಅನ್ಸಲ್ಲ. ದೇರ್ ಇಸ್ ಜೀರೋ ವ್ಯಾಲ್ಯೂ ಅಂತ ಅನ್ಸುತ್ತೆ. ಮೋಸ ಆಗ್ತಾ ಇದೆ ಅಂತ ಅನ್ಸುತ್ತೆ. ಬಕರ ಆಗ್ತಾ ಇದೀವಿ ನಾವು ಅಂತ ಅನ್ಸುತ್ತೆ. ಮಗುಗೇನೋ ಆಗ್ತಾ ಇದೆ ಅನ್ನುವಂಥ ಫ್ರಸ್ಟ್ರೇಷನ್ ಬೇರೆ, ಮೋಸ ಹೋಗ್ತಾ ಇದೀವಿ ಅನ್ನುವಂಥ ಫೀಲಿಂಗ್ ಬೇರೆ. ಸೊ ಬೈ ಚಾನ್ಸ್ ಏನಾದ್ರೂ ಆ ಮಾಟ ಮಂತ್ರ ಮಾಡಿಸ್ಕೊಳ್ಳೋದಕ್ಕೆ ನಾವೇನಾದ್ರೂ ಒಪ್ಪದೇ ಇದ್ರೆ, ಈ ಫ್ಯಾಮಿಲಿ, ಈ ರಿಲೇಟಿವ್ಸ್ ಎಲ್ಲರೂ ಸೇರಿಸ್ಕೊಂಡ್ಬಿಟ್ಟು ನಾವು ಹೇಳಿದ್ವಿ ತಾನೇ ಅದೊಂದು ಮಾಡಿಸು ಅಂತ ಹೇಳಿದ್ವಿ ತಾನೆ, ಬದುಕಿಸಬಹುದಾಗಿತ್ತು ತಾನೇ, ಹಠ ಮಾಡ್ಕೊಂಡು ನೀನು ಅದು ಮಾಡಿಸಲ್ಲ ಅಂದ್ಬಿಟ್ಟು ನಿನ್ನಿಂದಲೇ ಮಗು ಸತ್ತೋಯ್ತು ಅಂತ ಗಿಲ್ಟಿ ಫೀಲ್ ಮಾಡಿಸ್ತಾರೆ. ಈ ತರ ಸಿಚುವೇಶನ್ ಅಲ್ಲಿ ಈ ತರ ಸ್ಟೆಪ್ ತಗೊಂಡ್ಬಿಟ್ಟು ಆ ತರ ಗಿಲ್ಟಿ ಫೀಲ್ ಮಾಡಿಸ್ಕೊಳ್ಳುವಂತ ಗುಂಡಿಗೆ ನಿಮ್ಮಲ್ಲಿ ಇದೆಯಾ? ಯಾಕಂತ ಹೇಳಿದ್ರೆ ಈ ಎಂಟೈರ್ ಸಿಸ್ಟಮ್ ಇದೆಯಲ್ಲ, ಇದು ದೇವರ ಹೆಸರನ್ನ ಯೂಸ್ ಮಾಡಿಕೊಂಡು ಯಾರು ಮೋಸ ಮಾಡ್ತಾ ಇದಾರೋ ಅವ್ರಿಗೆ ಫೇವರೇಬಲ್ ಆಗಿದೆ. ಈ ಸೊಸೈಟಿ ಅದೇ ತರ ಕ್ರಿಯೇಟ್ ಆಗಿದೆ. ಅವ್ರು ಏನೋ ಮಾಡದೇ ಇದ್ರು ನೆಗೆಟಿವ್ ಇಂಪ್ಯಾಕ್ಟ್ ಅವ್ರ ಮೇಲೆ ಹೋಗೋದಿಲ್ಲ. ಆದ್ರೆ ನಾವೇನಾದ್ರೂ ಅದ್ರ ವಿರುದ್ಧವಾಗಿಬಿಟ್ರೆ ನೆಗೆಟಿವ್ ಇಂಪ್ಯಾಕ್ಟ್ ನಮ್ಮ ಮೇಲೆ ಬರುತ್ತೆ. ಸೊಸೈಟಿ ಅಂತ ಎಕ್ಸ್ಟ್ರೀಮ್ ಪ್ರೆಷರ್ ಹಾಕುತ್ತೆ ನಮ್ಮ ಮೇಲೆ. ನೀವೇನಾದ್ರೂ ಮೂಢನಂಬಿಕೆಗಳ ವಿರುದ್ಧ ಇದ್ರೆ, ಇಂಥ ಒಂದು ಸಿಚುವೇಶನ್ ನ ಎದುರಿಸುವಂತ ಗುಂಡಿಗೆ ನಿಮಗಿದೆಯಾ? ಇದ್ರೆ ನೀವು ಎಕ್ಸ್ಟ್ರೀಮ್ ಸ್ಟೆಪ್ಸ್ ತಗೋಬಹುದು. ಈ ತರ ಮೀಟರ್ ನ ನಾವು ಚೆಕ್ ಮಾಡಿದ್ರೆ ನಾನೇ ಒಂದು 6 or 7 out of 10 ಅಂತ ಹೇಳಬಹುದು. ಅದನ್ನ ಫೈಟ್ ಮಾಡೋದು ತುಂಬಾ ಕಷ್ಟ. ದಿಸ್ ಈಸ್ ಎ ಕಂಟಿನ್ಯೂಸ್ ಫೈಟ್, ದಿಸ್ ವಿಲ್ ಬಿ ಎ ಕಂಟಿನ್ಯೂಸ್ ಫೈಟ್. ನಮ್ಮ ಜನರೇಷನ್ಗೆ ಸ್ಟಾಪ್ ಆಗುವಂತ ವಿಷಯನೇ ಅಲ್ಲ ಇದು. ಆದರೆ ಅದರ ನೆಕ್ಸ್ಟ್ ಜನರೇಷನ್ಗೆ ಅದರ ಇಂಪ್ಯಾಕ್ಟ್ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ, ನೆಕ್ಸ್ಟ್ ಜನರೇಷನ್ ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ಮನೆಯಲ್ಲಿ, ಅಥವಾ ನೀವೇನಾದರೂ ಟೀಚರ್ ಆಗಿದ್ರೆ, ನಿಮ್ಮಲ್ಲಿ ಏನಾದರೂ ಸೈಂಟಿಫಿಕ್ ಟೆಂಪರ್ ಅಂತ ಇದ್ರೆ, ಮಕ್ಕಳ ಫೌಂಡೇಶನ್ ನ ನೀವು ತುಂಬಾ ಸ್ಟ್ರಾಂಗ್ ಮಾಡಬೇಕು. ಎಷ್ಟು ಭಯ ಪಟ್ಟರೂ ಪರವಾಗಿಲ್ಲ, ಎಷ್ಟು ಇಮೋಷನಲ್ ಆದರೂ ಪರವಾಗಿಲ್ಲ, ಅರ್ಥ ಇಲ್ಲದೆ ಇರುವಂತ ಯಾವುದೇ ವಿಚಾರಕ್ಕೆ ನಾವು ಮೊರೆ ಹೋಗೋದಿಲ್ಲ ಅನ್ನುವಂಥ ಒಂದು ಸ್ಟ್ರಾಂಗ್ ಇನ್ಸ್ಟಿಂಕ್ಟ್ ಅನ್ನ ನೆಕ್ಸ್ಟ್ ಜನರೇಷನ್ ಅಲ್ಲಿ ನಾವು ಹಾಕಬೇಕು. ಹಾಗಂತ ಇನ್ನೊಬ್ರು ಏನಾದರೂ ಆ ಥರ ಮಾಡ್ತಾ ಇದ್ರೆ ಅದನ್ನ ಮಾಕ್ ಮಾಡೋದು, ಆದರೆ ಇನ್ಸಲ್ಟ್ ಮಾಡೋದು ಅದನ್ನ ನಾವು ಮಾಡೋದಕ್ಕೆ ಹೋಗಬಾರದು. ಯಾಕಂದ್ರೆ ಹೆವಿ ಇಮೋಷನ್ ಅದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಇದೇ ಹೇಳಬೇಕಂತ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೆಟ್ ಮಿ ನೋ ಬೈ ಹಿಟ್ಟಿಂಗ್ ದ ಥಂಬ್ಸ್ ಅಪ್. ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಥ್ಯಾಂಕ್ಸ್ ಅಗೈನ್, ಟೇಕ್ ಕೇರ್.